ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಟು ದ ಮಿಡ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ RCB ಅಂಡ್ KKR. ಇನ್ನ ಆಕ್ಚುಲಿ ಮ್ಯಾಚ್ ನಡೆದಿದೆ, 9 ವಿಕೆಟ್ ಬಿದ್ದಿದೆ, 110/9 ಅಲ್ಲಿ ಇದ್ದಾರೆ. ಚಕ್ರವರ್ತಿ ಅವರು ಮತ್ತೆ ಇನ್ನೊಬ್ರು ಉಮೇಶ್ ಯಾದವ್ ಅಂತ ಅನ್ಕೋತೀನಿ, ಇವರೊಬ್ರು ಬ್ಯಾಟಿಂಗ್ ಆಡ್ತಾ ಇದಾರೆ. ಎಷ್ಟರವರೆಗೂ ಹೋಗುತ್ತೆ ಗೊತ್ತಿಲ್ಲ, ಮ್ಯಾಕ್ಸಿಮಮ್ 130-140 ಹೋದ್ರೂ ಹೋಗಬಹುದು. ಇವರಮ್ರೆ ಹೆವಿ ಆಡಿದ್ರು ಅಂತಂದ್ರೆ ಪ್ರಾಬಬ್ಲಿ ಅಷ್ಟೇ ಮ್ಯಾಕ್ಸಿಮಮ್ ಅಂತ ಅನ್ಕೊಂಡಿದ್ದೀನಿ. ಸೊ ಅಷ್ಟೆಲ್ಲ ಹೋಗೋದಕ್ಕೆ ಬಿಡ್ತಾರ ಬಿಡೋದಿಲ್ವೋ ಇನ್ನ ಗೊತ್ತಿಲ್ಲ. 1 ವಿಕೆಟ್ ಬಿತ್ತು ಅಂದ್ರೆ ಖತಮ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸು. ಏನ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಗುರು ನಮ್ಮ RCB ಇಂದ ಕಮ್ಬ್ಯಾಕ್ ಅಂದ್ರೆ ಇದನ್ನೇ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬಂದಂತ ಕ್ರಿಟಿಸೈಸ್ ಎಲ್ಲ ಇವಾಗಲೇ ಧೂಳಿಪಟ್ಟೆ ಆಗೋಯ್ತು. ಆ ತರ ಅಂದ್ರೆ ಎಲ್ಲಾರು ಆಬ್ವಿಯಸ್ಲಿ ಆ ಮ್ಯಾಚ್ಗೆ ಈ ಮ್ಯಾಚ್ ಈ ಮ್ಯಾಚ್ಗೆ ಆ ಮ್ಯಾಚ್ ಚೆನ್ನಾಗಾಡಿಲ್ಲ ಅದಕ್ಕೆ ಆ ಮ್ಯಾಚ್ ಚೆನ್ನಾಗಾಡಿಲ್ಲ ಅಂತ ನಾನು ಕೂಡ ಅಂದಿದ್ದೆ. ಎಲ್ಲರೂ ಕೂಡ ಮಾತಾಡಿದ್ರು, ಚೆನ್ನಾಗಾಡಿಲ್ಲ ಗುರು, ಬೌಲಿಂಗ್ ಚೆನ್ನಾಗಿ ಮಾಡಿಲ್ಲ ಅಂತ. ಆ ಮ್ಯಾಚ್ಗಾಯ್ತು, ಈ ಮ್ಯಾಚ್ಗಾಯ್ತು, ಮುಂದೆ ಬರೋ ಮ್ಯಾಚ್ಗೆ ಆಗುತ್ತೆ. ಸೊ ಅದೊಂದೇ ಇಟ್ಕೊಳಕ್ ಆಗೋದಿಲ್ಲ, ಅದನ್ನೊಂದೇ ಇಟ್ಕೊಳೋದಿಕ್ ಆಗೋದಿಲ್ಲ. ಇವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ RCB ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳಬೇಕು. ಬೆಂಕಿ ಗುರು, ಬೆಂಕಿ ಲಿಟ್ ಪರ್ಫಾರ್ಮೆನ್ಸ್ ಇವತ್ತು RCB ಬೌಲಿಂಗ್ ಅಟ್ಯಾಕ್ ಕಡೆಯಿಂದ. ಸೊ ಲಾಸ್ಟ್ ಮ್ಯಾಚ್ ಏನಾಗಿತ್ತು ಅದು ಕಂಪ್ಲೀಟ್ಲಿ ಆಪೋಸಿಟ್ ತೋರಿಸಿದ್ರು. ಇವತ್ತು ಎಸ್ಪೆಷಲಿ ನಾವು ಟಾಸ್ನ ಗೆದ್ವಿ, ಅದು ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿದ್ದು. ಟಾಸ್ನ ಗೆದ್ದು ಬೌಲಿಂಗ್ ಮಾಡಿದ್ವಿ, ಆಬ್ವಿಯಸ್ಲಿ ಎಲ್ಲರೂ ಬೌಲಿಂಗ್ ಏನೇ ತೊಗೊಂಡಿರೋದು. ನಿನ್ನೆ ಒಂದು ಮ್ಯಾಚ್ ತೋಪಡ್ಕೊಂಡೋಯ್ತಷ್ಟೆ, ನಿನ್ನೆ ಟಾಸ್ ಗೆದ್ದವರು ಸೋತಿರೋಂಥದ್ದು, ಎಲ್ಲ ಮ್ಯಾಚ್ ಆಲ್ಮೋಸ್ಟ್ ಟಾಸ್ ಗೆದ್ದವರೇ ಗೆದ್ದಿರೋದು. ಇವತ್ತು ಕೂಡ ಅದೇ ಆಗುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. RCB ಪಕ್ಕಾ ಗೆಲ್ತಾರೆ ಈ ಮ್ಯಾಚ್ನ, ನನಗಂತೂ 100% ಕಾನ್ಫಿಡೆನ್ಸ್ ಇದೆ. ಈ ಸ್ಕೋರ್ನಂತೂ ಚೇಸ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ರೆಕಾರ್ಡ್ಸ್ಗಳಾಗಿದೆ, ಅವ್ನು ನೋಡಲೇಬೇಕು. ಅಸರಾಂಗ ಅವ್ರ ಬಗ್ಗೆ ಮಾತಾಡಲೇಬೇಕು. ಸೊ ಈ ಮ್ಯಾಚಲ್ಲಿ ಯಾಕಂದ್ರೆ ತಮ್ಮನೇ ಹಾಕಿರೋದೇ ಅವರ ಇಮೇಜ್, ಅವ್ರ ಬಗ್ಗೆ ಮಾತಾಡಿಲ್ಲ ಅಂತಂದ್ರೆ ಹೆಂಗೆ? ಮ್ಯಾಮ್ 4 ವಿಕೆಟ್ ತೊಗೊಂಡಿರೋದು, ಕ್ರೂಷಿಯಲ್ ವಿಕೆಟ್ಸ್ನ ತೊಗೊಂಡಿರೋದು. ಅಂದರೆ ಸ್ಟಾರ್ಟಿಂಗಲ್ಲಿ ಆಕಾಶದೀಪ್ ಅವರು ವಿಕೆಟ್ನ ತೊಗೊಂಡ್ರು, ಅದಾದಮೇಲೆ ಇವೆಲ್ಲ ವಿಕೆಟ್ಸ್ಗಳು ಬಂದಿದ್ದು. ಆಕಾಶದೀಪ್ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಬೇಕು, ಸ್ವಲ್ಪ ಕಾಸ್ಟ್ಲಿ ಆದರೂ ಇರೋರಲ್ಲಿ. ಸೊ ಆದರೂ ಕೂಡ ಕ್ರೆಡಿಟ್ ಅಂತೂ ಕೊಡಲೇಬೇಕು ಆಕಾಶದೀಪ್ ಅವ್ರಿಗೆ. ಲಾಸ್ಟ್ ಮ್ಯಾಚಲ್ಲಿ ಏನಾಗಿತ್ತು, ಈ ಮ್ಯಾಚಲ್ಲಿ ಅಷ್ಟೊಂದು 6 ಇಂಚಿಗೆಲ್ಲ ರಿಪೀಟ್ ಮಾಡಿಲ್ಲ, ಸ್ವಲ್ಪ ಕಾಸ್ಟ್ಲಿ ಆದರೂ ಅಷ್ಟೇ. ಸೊ ಅದೆಲ್ಲ ಬಿಟ್ಟು ನೋಡ್ತು ಅಂತಂದರೆ ಅಸರಾಂಗ್ ಅವ್ರದ್ದು ಅಲ್ಟಿಮೇಟ್ ಪರ್ಫಾರ್ಮೆನ್ಸು, 4 ವಿಕೆಟ್ನ ತೊಗೊಂಡಿರೋದು. ಇವಾಗ ಆರೆಂಜ್ ಕ್ಯಾಪ್ ಹೋಲ್ಡರ್ ಕೂಡ ಅಸರಂಗನೇ. ನಮ್ಮ ರಂಗಣ್ಣ ಅಂದರೆ ಏನು ಅನ್ಕೊಂಡಿದ್ರ ಗುರು? ಸುಮ್ಮನೆನ, ಕ್ರೇಜಿ ಪರ್ಫಾರ್ಮೆನ್ಸು ಗೊತ್ತಲ್ಲ. ಆಮೇಲೆ ಹರ್ಷಲ್ ಪಟೇಲ್ ಅವ್ರದ್ದು ಒಂದು ರೆಕಾರ್ಡ್ ಆಗಿದೆ, ಇದುವರೆಗೂ IPL ಯಾರೂ ಮಾಡಿಲ್ಲ. ಅದೇ ದಾಖಲೆ ಆಗಿರೋದು RCB ಕಡೆ. ಹರ್ಷಲ್ ಪಟೇಲ್ ಅವರು ಮಾಡಿರೋದೇನು ಅಂತಂದರೆ ಸ್ಟಾರ್ಟಿಂಗ್ 2 ಓವರು ಮೇಡಿನ ಜೊತೆಗೆ 2 ವಿಕೆಟ್ನ ತೊಗೊಂಡಿದ್ದಿಲ್ಲ. ಇದು ಒಂದು ದಾಖಲೆ, ಬೆಂಕಿ ದಾಖಲೆ. ಇದುವರೆಗೂ IPL ಫಸ್ಟ್ 2 ಓವರಲ್ಲಿ ಯಾರೂ ಮಾಡಿಲ್ಲ ಈ ಒಂದು ದಾಖಲೆನ. ಸೊ ಹೊಸ ದಾಖಲೆ RCB ಹೆಸರಲ್ಲಿ ಬಂದಿದೆ, ಅದು ಹರ್ಷಲ್ ಪಟೇಲ್ ಅವರ ಹೆಸರಿಗೆ. ಸಿರಾಜ್ ಅವರು ಬೆಂಕಿ ಪರ್ಫಾರ್ಮೆನ್ಸ್ನ ಕೊಟ್ಟರು, ಬಾಲ್ನೇ ಕೊಡ್ತಾ ಇರಲಿಲ್ಲ ಹೊಡೆಯೋದಕ್ಕೆ, ಎಕನಾಮಿಕಲ್ ಆಗಿ ಕಾಣಿಸ್ಕೊಂಡ್ರು. ಇವತ್ತು ಮತ್ತೆ ಹಳೆ ಸಿರಾಜ್ ಅವರು ವಾಪಸ್ ಬಂದರು, ಅಂದರೆ ಲಾಸ್ಟ್ ಇಯರ್ ಸಿರಾಜ್, ಲಾಸ್ಟ್ ಇಯರ್ ಸಿರಾಜ್ ಅವರು ಮತ್ತೆ ವಾಪಸ್ ಬಂದರು ನಮಗೆ. ಸೊ ಈ ಸಿರಾಜನೇ ಲಾಸ್ಟ್ವರೆಗೂ ಇದ್ರೆ ನಮಗೆ ಸಾಕು, ಅಂದರೆ ಕಂಟಿನ್ಯೂ ಆದರೆ ಸಾಕು, ಅವ್ರು ಇರೋವರೆಗೂ ಕಂಟಿನ್ಯೂ ಆದರೆ ಸಾಕು RCB. ಸೊ ಅಂದರೆ ಇಂಡಿಯಾಗೆ ಆಡೋದು ಬೇಡ ಅಂತ ನಾನು ಹೇಳ್ತಿಲ್ಲ, ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಆಮೇಲೆ ಎಲ್ಲಿಂದನೂ ಎಲ್ಲೂ ಕನೆಕ್ಟ್ ಮಾಡ್ತಾರೆ ನಮ್ಮ ಹುಡುಗರು. ಸೊ ಇವತ್ತಂತೂ ಅಲ್ಟಿಮೇಟ್ ಸಾಲಿಡ್ ಪರ್ಫಾರ್ಮೆನ್ಸು ನಮ್ಮ RCB. ಟೆಕ್ನಿಕಲಿ ಮಾತಾಡೋಕೆ ಹೋದರೆ ಹೆಂಗೆ ತೆಗೆದ್ರು ಇವರು ವಿಕೆಟ್ಸ್ಗಳನ್ನ ಅಂತಂದರೆ, ಎಲ್ಲ ಶಾರ್ಟ್ ಪಿಚ್ ಡಿಲವರಿ ನೀವು ಹಾಕಿರೋದು ನೋಡ್ತು ಅಂದರೆ, ಎಲ್ಲ ಫಾಸ್ಟ್ ಬೌಲರ್ಸ್ಗಳು ಹಾಕಿರೋದು ಎಲ್ಲ ಶಾರ್ಟ್ ಪಿಚ್ ಡಿಲವರಿಗಳಿಗೆ ಔಟ್ ಆಗಿರೋದು ಎಲ್ಲ ಬ್ಯಾಟ್ಸ್ಮನ್ಗಳು. ನಿಮಗೆ ಸ್ಪಿನ್ನಿಂಗ್ ಬಂತು ಅಂದರೆ ಅಸರಂಗ ಬಿಡಿ, ಅವರೇನು ಶಾರ್ಟ್ ಪಿಚ್ ಡಿಲವರಿ ಹಾಕೋಕ್ಕಾಗೋದಿಲ್ಲ. ಬಟ್ ಫಾಸ್ಟ್ ಬೌಲರ್ಗೆ ಬಂತು ಅಂದರೆ ಎಲ್ಲ ನಿಮಗೆ ಈ ಹೈಟ್ಗೆ ಹಾಕ್ಬಿಟ್ಟು ವಿಕೆಟ್ ತೆಗ್ದಿರೋ ಅಂಥವ್ರೇ. ಸೊ ಒಂದು ಟೆಕ್ನಿಕ್ನ ಹುಡುಕೊಂಬಂದು ಅಪ್ಲೈ ಮಾಡಿದ್ರೆ ಅಂತಲೇ ಹೇಳ್ಬೋದು ಇವತ್ತು RCB ಸಕ್ಸಸ್ ಕಾಣೋದಕ್ಕೆ. ಏನು ಗುರು, ನಮ್ಮ ಉಮಿ ಅಣ್ಣ ವಾಂಚ್ತಾವ್ರೆ ಇವಾಗ. ಲಾಸ್ಟಿಗೆ ಬಂದು 124/9 ಇದೆ, ವಾಂಚಿಸ್ಕೊಂತ ಇರೋದು ಬಂದು ಆಕಾಶದೀಪ್ ಅವರು ಮತ್ತೆ ವಾಂಚಿಸ್ಕೊಂಡಿದ್ದಾರೆ. ಅಂದರೆ ವಿಕೆಟ್ಸ್ನ ತೆಗ್ದಿರ್ಬೋದು ಬಟ್ ಆದರೂ ಕೂಡ ವಾಂಚಿಸ್ಕೊಂಡಿದ್ದಾರೆ. ಲಾಸ್ಟ್ ಇನ್ನಿಂಗ್ಸಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಹೆಂಗೆ ವಾಂಚಿಸ್ಕೊಂಡಿರೋ ಈ ಮ್ಯಾಚಲ್ಲೂ ಹಂಗೆ ವಾಂಚಿಸ್ಕೊಂಡಿದ್ದಾರೆ. ಇವರು ಸ್ವಲ್ಪ ಎಕನಾಮಿಕಲ್ ಆಗಬೇಕು, ಒಂದು ಸ್ವಲ್ಪ ಕೆಲಸ ಮಾಡಬೇಕು ಅಂತಲೇ ಹೇಳ್ಬೋದು. ಅಂತ ಹೆವಿ ಬೌಲಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ವಾಂಚಿಸ್ಕೊಂಡಿದ್ದಾರೆ. ಆಕಾಶದೀಪ್ ಅವ್ರನ್ನ ಬಿಡ್ತು ಅಂದರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಶಹಬಾಜ್ ಅಹಮದ್ ಅವ್ರಿಗೆ ಕೊಟ್ಟಿದ್ದು 1 ಓವರ್, ರಸೂಲ್ ಅವ್ರನ್ನ ಆಗಿಬಿಡ್ದಂಗೆ ಹೊಡೆದ್ರು. ಅದ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗೋದಿಲ್ಲ. ಮಾಡಿರುವಂಥ 3-4 ಬೌಲರ್ ಏನಿದ್ದಾರೆ ಅವರೆಲ್ಲ ಚೆನ್ನಾಗೇ ಪರ್ಫಾರ್ಮ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಇದು ಒಂದು 140 ರೇಂಜ್ಗೆ ಹೋಗುತ್ತೋ ಏನೋ ಗೊತ್ತಿಲ್ಲ. ಸೊ ಕಾದ್ ನೋಡೋಣ, ಇನ್ನೂ 2 ಓವರ್ ಬಾಕಿ ಇದೆ. ಬಟ್ ವಿಡಿಯೋನ ಮುಂಚೆನೇ ಬಿಡ್ತಾ ಇದ್ದೀನಿ ನಿಮಗೆ, ಯಾಕಂದರೆ ನೀವು ಬ್ರೇಕಲ್ಲಿ ನೋಡಲಿ ಅಂತ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಇಷ್ಟಾರೆ ಒಂದೊಂದು ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಮ್ಯಾಚ್ ಆದಮೇಲೆ ಸಿಗೋಣ. ಚೀಸ್ ಗಾಯ್ಸ್, ಬಾಯ್. ಫೈನಲಿ ಮ್ಯಾಮ್, KKR ಅವರು 128ಕ್ಕೆ ಸೆಟ್ಲ್ ಆಗಿದ್ದಾರೆ, 129 RCB ಟಾರ್ಗೆಟು. ಈ ಮ್ಯಾಚ್ನ ಬೇಗ ಹೊಡೆದು ರನ್ ರೇಟ್ನ ಬೂಸ್ಟ್ ಮಾಡ್ಕೋಬೇಕು RCB ಅವರು. ಸೊ ಇವಾಗ ಲಾಸ್ಟ್ ವಿಕೆಟ್ ಬಂದಿದ್ದು ಆಕಾಶದೀಪ್ ಅವರಿಗೆ, 3 ವಿಕೆಟ್ ಅವರು ಕೂಡ ತೊಗೊಂಡಿದ್ದಾರೆ. ಬಟ್ ಎಕನಾಮಿಕಲ್ ಏನಾಗಿರಲಿಲ್ಲ, ಸ್ವಲ್ಪ 40 ಮೇಲೇ ಓಡಿಸ್ಕೊಂಡಿದ್ದಾರೆ. ಬಟ್ ಆದರೂ ವಿಕೆಟ್ಸ್ನ ತೊಗೊಂಡಿದ್ದಾರಲ್ಲ, ಇವ್ರಿಗಂತೂ ನೆಕ್ಸ್ಟ್ ಮ್ಯಾಚಲ್ಲಿ ಪಕ್ಕ ಆಡಿಸ್ತಾರೆ, ನೋ ಡೌಟು. ಸೊ ಸಿಗೋಣ ಮ್ಯಾಚ್ ಆದಮೇಲೆ. ಚೀಸ್ ಗಾಯ್ಸ್, ಬಾಯ್.